Morning, dear students. I have come with very interesting topic. In this lesson, ಒಗ್ಗಟ್ಟಿನ ಕೆಲಸ, page number 2, ಪಾಠ ಗದ್ಯಪಾಠ 2. ಓಕೆ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಗದ್ಯಪಾಠ 2 ಒಗ್ಗಟ್ಟಿನ ಕೆಲಸ ಎಂಬ ಪಾಠದ ಬಗ್ಗೆ ಎಂಬ ಗದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಒಗ್ಗಟ್ಟು ಮೀನ್ಸ್ ಕೆಲಸ. ಇಲ್ಲೆಲ್ಲರೂ ಜನರು, ಇಲ್ಲೆಲ್ಲ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿ ಚಿತ್ರದಲ್ಲಿ ಏನು ಕಾಣ್ತಾ ಇದೆ, ಇಲ್ಲೆಲ್ಲರೂ ಸ್ಟೂಡೆಂಟ್ಸ್ ಇದ್ದಾರೆ. ಇವರೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಗ್ಗಟ್ಟು ಮೀನ್ಸ್ ಒಗ್ಗಟ್ಟಿನ ಕೆಲಸ, ಸ್ಟ್ರೆಂತ್. ಇಲ್ಲೆಲ್ಲ ಸ್ಟ್ರೆಂತ್ ಜಾಸ್ತಿ ಇದೆಯಲ್ಲ, ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಕೆಲಸ ಮೀನ್ಸ್ ವರ್ಕ್, ಜಾಬ್. ಓಕೆ, ಒಂದು ದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಡುತ್ತಿದ್ದರು. ಮೈದಾನದ ಸುತ್ತಮುತ್ತ ಮನೆಗಳು, ಅಂಗಡಿಗಳು ಇದ್ದವು. ಎಲ್ಲರೂ ಕಸವನ್ನು ತಂದು ಆಟದ ಮೈದಾನದಲ್ಲಿ ಬಿಸಾಡುತ್ತಿದ್ದರು. ಮೈದಾನದಿಂದ ಕೆಟ್ಟ ವಾಸನೆ ಬರುತ್ತಿತ್ತು. ಮಕ್ಕಳು ಆಟವಾಡಲು ಆಗುತ್ತಿರಲಿಲ್ಲ. ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಬೇಕು ಎಂದು ಎಲ್ಲ ಹುಡುಗರು ಮಾತಾಡಿಕೊಂಡರು. ನಾವೆಲ್ಲರೂ ಈ ಆಟದ ಮೈದಾನದ ಕಸವನ್ನು ಹೆಕ್ಕೋಣ, ಮೀನ್ಸ್ ತೆಗೆದು ಹಾಕೋಣ, ಸ್ವಚ್ಛಗೊಳಿಸಿದರೆ ಅನಂತರ ಸುತ್ತಮುತ್ತಲಿನ ಅಂಗಡಿ ಮನೆಯವರಿಗೆ ಇನ್ನು ಮುಂದೆ ಕಸ ಹಾಕಬಾರದೆಂದು ಕೇಳಿಕೊಳ್ಳೋಣ ಎಂದು ಮಾತಾಡಿಕೊಂಡರು. ಓಕೆ, ಏನು ಮಾಡಿದ್ರಂತೆ ಎಲ್ಲ ಮಕ್ಕಳು, ಒಂದು ದಿನ ಮಕ್ಕಳು ಆಟದ ಮೈದಾನ, ಆಟದ ಮೈದಾನ ಮೀನ್ಸ್ ಆಟ ಆಡೋದು ಅಂದರೆ ಗೇಮ್ ಆಡೋದು, ಗೇಮ್ ಆಡುವುದು, ಪ್ಲೇ ಮಾಡೋ. ಹಾಂ, ಓಕೆ, ಪ್ಲೇಯಿಂಗ್ ಆಟ ಆಡೋ ಗೇಮ್ ಅಂದರೆ ಮೈದಾನ ಮೀನ್ಸ್ ಗ್ರೌಂಡ್ ಆಡುತ್ತಿದ್ದರು. ಮೈದಾನ ಸುತ್ತಮುತ್ತ ಮನೆಗಳು, ಮನೆಗಳು ಮೀನ್ಸ್ ಮೈದಾನದ ಸುತ್ತ, ಈ ಆಟದ ಈ ಗ್ರೌಂಡ್ ಸುತ್ತಮುತ್ತ, ರೌಂಡ್ ಸುತ್ತಮುತ್ತ ಮೀನ್ಸ್ ರೌಂಡಲ್ಲಿ ಏನಿತ್ತು, ಮನೆಗಳು ಮೀನ್ಸ್ ಹೌಸ್, ಅಂಗಡಿಗಳು ಅಂದರೆ ಶಾಪ್ಗಳಿದ್ದವು. ಎಲ್ಲರೂ ಕಸವನ್ನು ತಂದು ಈ ಆಟದ ಮೈದಾನದಲ್ಲಿ ಬಿಸಾಡುತ್ತಿದ್ದರು. ಮೈದಾನದಿಂದ ಕೆಟ್ಟ ವಾಸನೆ ಬರುತ್ತಿತ್ತು. ಮೈದಾನದಿಂದ ಏನಾಗ್ತಾ ಇತ್ತು, ಕೆಟ್ಟ ವಾಸನೆ ಬರ್ತಾ ಇತ್ತು. ಓಕೆ, ಮಕ್ಕಳಿಗೆ ಆಟವಾಡಲು ಆಗುತ್ತಿರಲಿಲ್ಲ. ಆ ಕೆಟ್ಟ ವಾಸನೆ ಮೀನ್ಸ್ ದಟ್ ಈಸ್ ಸ್ಮೆಲ್. ಓಕೆ, ಬರೋದ್ರಿಂದ ಆ ಮಕ್ಕಳಿಗೆ ಅಲ್ಲಿ ಆಟ ಆಡಲು ಆಗುತ್ತಿರಲಿಲ್ಲ. ಇದಕ್ಕೆ ಏನಾದರೂ ಪರಿಹಾರ ಹುಡುಕಬೇಕು, ಪರಿಹಾರ ಮೀನ್ಸ್ ಏನಾದರೂ ಸೊಲ್ಯೂಷನ್ ಹುಡುಕಬೇಕು ಎಂದು ಎಲ್ಲ ಹುಡುಗರು ಮಾತಾಡಿಕೊಂಡರು. ಹುಡುಗರು ಅಂದರೆ ಇಲ್ಲಿರೋ ಎಲ್ಲ ಚಿಲ್ಡ್ರನ್ಸ್ ಮಾತಾಡಿಕೊಂಡರು. ನಾವೆಲ್ಲರೂ ಈ ಆಟದ ಮೈದಾನದ ಕಸವನ್ನು ಹೆಕ್ಕೋಣ, ಮೀನ್ಸ್ ತೆಗೆದು ಹಾಕೋಣ, ಸ್ವಚ್ಛಗೊಳಿಸೋಣ. ಅಂದರೆ ಈ ಆಟದ ಮೈದಾನ ಏನು ಮಾಡೋಣ, ಕ್ಲೀನ್ ಮಾಡೋಣ. ಆನಂತರ ಸುತ್ತಮುತ್ತಲಿನ ಅಂಗಡಿಯ ಮನೆಯವರಿಗೆ, ಸುತ್ತಮುತ್ತ ಅಂದರೆ ಈ ಆಟದ ಮೈದಾನದ ರೌಂಡ್ ಸುತ್ತ ಏನಿದೆ, ಅಂಗಡಿಗಳು ಅಂದರೆ ಶಾಪ್ಗಳು, ಮನೆ ಮೀನ್ಸ್ ಹೌಸ್, ಇವೆಲ್ಲವೂ ಇವೆ. ಇವ್ರಿಗೇನು ಹೇಳೋಣ, ಇನ್ನು ಮುಂದೆ ಇಲ್ಲಿ ಕಸ ತಂದು ಹಾಕಬಾರದೆಂದು ಅವ್ರ ಹತ್ರ ಕೇಳಿಕೊಳ್ಳೋಣ ಎಂದು ಮಾತಾಡಿಕೊಂಡರು. ಓಕೆ, ಎಲ್ಲ ಮಕ್ಕಳು ತಾವೇ ಮಾತಾಡಿಕೊಂಡರು. ನೆಕ್ಸ್ಟ್ ಪ್ಯಾರ, ಹುಡುಗರು ಹಾಗೂ ಹುಡುಗಿಯರು ಕೆಲಸವನ್ನು ಹಂಚಿಕೊಂಡರು. ಹಂಚಿಕೊಂಡರು ಮೀನ್ಸ್ ಅಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋನು, ಹಂಚೋದು ಮೀನ್ಸ್ ಅಂದರೆ ಭಾಗ ಮಾಡಿಕೊಂಡ್ರು. ನಾನು ಈ ಕಸ ನಾ ಕೆಲಸ ಮಾಡ್ತೇನೆ, ಈ ಕೆಲಸ ನಾ ಮಾಡ್ತೇನೆ ಎಂದು ಹುಡುಗ ಹುಡುಗಿಯರು, ಹುಡುಗ ಮೀನ್ಸ್ ಚಿಲ್ಡ್ರನ್ಸ್, ಎಲ್ಲ ಚಿಲ್ಡ್ರನ್ಸ್ ಹುಡುಗರು ಮತ್ತು ಹುಡುಗಿಯರು ಎಲ್ಲರೂ ಮಾತು ಹಂಚಿಕೊಂಡರು. ಜೋಸಫ್ ಹಾಗೂ ಜೀನತ್ ತಮ್ಮ ಮನೆಗಳಿಂದ ಎರಡು ದೊಡ್ಡ ಪುಟ್ಟಿಗಳನ್ನು ತಂದರು. ಜೋಸಫ್ ಹಾಗೂ ಜೀನತ್ ಇಬ್ಬರು ಏನು ಮಾಡಿದರು, ಇವರಿಬ್ಬರು ಇಲ್ಲಿರುವಂಥ ಹುಡುಗರು. ಇವರೇನು ಮಾಡಿದರು, ತಮ್ಮ ಮನೆಗಳಿಂದ, ತಮ್ಮ ಹೌಸ್ಗಳಿಂದ ಎರಡು ದೊಡ್ಡ ಬುಟ್ಟಿ, ದೊಡ್ಡ ಅಂದರೆ ದೊಡ್ಡ ದೊಡ್ಡ ಅಂದರೆ ಬಿಗ್ ಬುಟ್ಟಿಗಳನ್ನು ತಂದರು. ಕಿರಣ್ ಒಂದು ಹಾರಿಯನ್ನು ತಂದನು, ಕಿರಣ್ ಹಾರಿಯನ್ನು ತಂದನು. ಮಕ್ಕಳು ಚಿಲ್ಲಾಪಿಲ್ಲಿಯಾಗಿ ಹರಡಿದ ಕಾಗದದ ಚೂರುಗಳನ್ನು, ಖಾಲಿ ಬಾಟಲಿಗಳನ್ನು ಹೆಕ್ಕಿದರು. ಇಲ್ಲಿನ ಉಳಿದಿರುವಂಥ ಮಕ್ಕಳು ಏನು ಮಾಡಿದರು, ಚಿಲ್ಲಾಪಿಲ್ಲಿ ಅಂದರೆ ಎಲ್ಲ ಚೆಲ್ಲಾಡಿದಂಥ ಕಸವನ್ನು, ಕಾಗದ ಬಾಟಲ್ಗಳು ಎಲ್ಲವನ್ನೂ ಏನು ಮಾಡಿದರು, ಹೆಕ್ಕಿದರು ಮೀನ್ಸ್ ಅಂದ್ರೆ ತೆಗೆದು ಹಾಕಿದರು, ಎಲ್ಲ ತೆಗೆದರು. ಕಿರಣ್ ಅಲ್ಲಲ್ಲಿ ಮುದ್ದೆಯಾಗಿ ಬಿದ್ದಿದ್ದ ಕೊಚ್ಚೆಯನ್ನು,
ಕಿರಣ್ ಅನ್ನೋ ಸ್ಟೂಡೆಂಟ್ ಏನು ಮಾಡಿದ್ದು, ಅಲ್ಲೆಲ್ಲಿ ಮುದ್ದೆಯಾಗಿ ಅಲ್ಲೆಲ್ಲಿ ಕಸವಾಗಿ ಹರಡಿರುವಂಥ ಕೊಚ್ಚೆ ಕೊಚ್ಚೆ ಅಂದರೆ ದಡ್ಡಿ ಹೊಲ್ಸ್ ಅಗೆದು ತೆಗೆದು ಗೌತಮಿ ಅವನಿಗೆ ಸಹಾಯ ಮಾಡಿದಳು. ಗೌತಮಿ ಏನು ಮಾಡಿದಳು, ಅವನಿಗೆ ಕಿರಣಿಗೆ ಹೆಲ್ಪ್ ಮಾಡಿದಳು. ಮಕ್ಕಳ ಕೆಲಸವನ್ನು ನೋಡಿದ ಕೆಲವು ಹಿರಿಯರು ಮಕ್ಕಳೊಂದಿಗೆ ತಾವು ಜೊತೆಗೂಡಿ ಆಟದ ಮೈದಾನವನ್ನು ಶುಚಿಗೊಳಿಸುವ ಕಾರ್ಯದಲ್ಲಿ ತೊಡಗಿದರು. ಮಕ್ಕಳ ಕೆಲಸ ನೋಡಿದ ಕೆಲವು ಹಿರಿಯರು, ಹಿರಿಯರು ಮೀನ್ಸ್ ಅಂದರೆ ಸೀನಿಯರ್ಸ್, ನಮಗಿಂತ ದೊಡ್ಡವರು, ಏನು ಮಾಡಿದರು, ಮಕ್ಕಳ ಕೆಲಸ ನೋಡಿ ತಾವು ಶುಚಿಗೊಳಿಸಲು ಕಾರ್ಯದಲ್ಲಿ ತೊಡಗಿಸಿಕೊಂಡರು. ಶುಚಿ ಮೀನ್ಸ್ ಅಂದರೆ ಸ್ವಚ್ಛ ಮಾಡಲು, ಕ್ಲೀನ್ ಮಾಡಲು ತಾವು ಆ ಕಾರ್ಯದಲ್ಲಿ ತೊಡಗಿಕೊಂಡರು. ಇದನ್ನೆಲ್ಲ ನೋಡುತ್ತಿದ್ದ ದಾರಿ ಹೋಕರು ಮಕ್ಕಳ ಕೆಲಸವನ್ನು ಮೆಚ್ಚಿ ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡರು. ಈ ಮಕ್ಕಳ ಕೆಲಸವನ್ನು ನೋಡಿ ಏನು ಮಾಡಿದರು, ಎಲ್ಲ ದಾರಿ ಹೋಗೋರು ಅಂದರೆ ದಾರಿಯಲ್ಲಿ ಹಾದು ಹೋಗ್ತಿರುವಂಥ ಜನರು, ಬೇರೆ ಬೇರೆ ಪೀಪಲ್ಸ್, ಇವರೇನು ಮಾಡಿದರು, ಮೆಚ್ಚಿ ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡರು. ಇದು ಆ ಊರಿನ ನಗರಸಭೆ ಅಧ್ಯಕ್ಷರ ಗಮನಕ್ಕೆ ಬಂತು. ಆ ಊರಿನಲ್ಲಿರುವಂಥ ನಗರಸಭೆ, ನಗರ ಮೀನ್ಸ್ ಸಿಟಿ, ಆ ಸಭೆಯ ಅಧ್ಯಕ್ಷರ ಗಮನಕ್ಕೆ ಬಂದಿತ್ತು. ಅವರು ಸ್ಥಳಕ್ಕೆ ಆಗಮಿಸಿದರು, ಸ್ಥಳ ಮೀನ್ಸ್ ಪ್ಲೇಸ್, ಆಗಮಿಸಿದರು. ಮಕ್ಕಳ ಕೆಲಸವನ್ನು ನೋಡಿ ಖುಷಿಪಟ್ಟರು. ಮಕ್ಕಳು ಮಾಡುತ್ತಿರುವಂಥ ಒಂದು ಸ್ವಚ್ಛ ಕೆಲಸ, ಒಂದು ಕ್ಲೀನ್ ಆಟದ ಮೈದಾನದ ಕ್ಲೀನ್ ಕೆಲಸವನ್ನು ನೋಡಿ ಅಲ್ಲಿರುವಂಥ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು ಏನು ಮಾಡಿದರು, ಆ ಪ್ಲೇಸಿಗೆ ಬಂದು ಆ ಮಕ್ಕಳ ಸ್ವಚ್ಛಪಡಿಸಿರುವಂಥ ಒಂದು ಆಟದ ಮೈದಾನವನ್ನು ನೋಡಿ ಖುಷಿಪಟ್ಟರು. ಖುಷಿ ಮೀನ್ಸ್ ಅವರಿಗೆ ಸಂತೋಷವಾಯಿತು, ಹ್ಯಾಪಿ ಆಯಿತು. ಮಕ್ಕಳು ರಾಸಿ ಹಾಕಿದ ಕಸವನ್ನು ನೋಡಿ ಕಸದ ಗಾಡಿ ತರಲು ಅಧಿಕಾರಿಗಳಿಗೆ ಹೇಳಿದರು. ಮಕ್ಕಳು ಎಲ್ಲ ಚಿಲ್ಡ್ರನ್ಸ್ ರಾಶಿ ಹಾಕಿದರು, ಕಸವನ್ನೆಲ್ಲ ತಂದು ರಾಶಿ ಹಾಕಿದ್ದನ್ನು ನೋಡಿ ಲಾರಿ ತರಲು ಅಧಿಕಾರಿಗಳಿಗೆ ಹೇಳಿದರು. ಕಸದ ಗಾಡಿ ಬಂದು ಕಸವನ್ನೆಲ್ಲ ತೆಗೆದುಕೊಂಡು ಹೋಯಿತು. ಓಕೆ, ಕಸದ ಲಾರಿ ಮೀನ್ಸ್ ಗಾಡಿ ಬಂದು ಆ ಕಸವನ್ನೆಲ್ಲ ತೆಗೆದುಕೊಂಡು ಹೋಯಿತು. ಕೆಲವು ಗಂಟೆಗಳಲ್ಲಿ ಆಟದ ಮೈದಾನ ಕಸವೆಲ್ಲ ಮಾಯವಾಗಿ ಸುಂದರವಾಗಿ ಏನಾಯಿತು, ಒಂದು ಎರಡು ಮೂರು ಗಂಟೆಯಲ್ಲೇ, ಕೆಲವು ಗಂಟೆಯಲ್ಲೇ ಏನಾಯಿತು, ಆಟದ ಮೈದಾನ ಏನಾಯಿತು, ಎಲ್ಲ ಕಸ ಮಾಯ, ಮಾಯ ಮೀನ್ಸ್ ಎಲ್ಲ ಕಸ ಇಲ್ಲದಂತಾಯಿತು. ಸುಂದರವಾಗಿ ಅಂದರೆ ಬ್ಯೂಟಿಫುಲ್, ದುರ್ವಾಸನೆ ಅಂದರೆ ದಟ್ಟಿ ವಾಸನೆ ಇಲ್ಲ, ರೈತವಾಗಿ ಕಂಡಿತು. ಓಕೆ, ಮಕ್ಕಳ ಕೆಲಸವನ್ನು ನಗರಸಭೆ ಅಧ್ಯಕ್ಷರು ಮೆಚ್ಚಿ ಹೊಗಳಿದರು. ಆ ಮಕ್ಕಳ ಕೆಲಸವನ್ನು ದಟ್ಟಿ ಸ್ಮೆಲ್ ಏನೂ ಇರಲಿಲ್ಲ. ಇದನ್ನು ನೋಡಿ ಏನು ಮಾಡಿದರು, ಆ ಮಕ್ಕಳ ಕೆಲಸವನ್ನು ನಗರಸಭೆ ಅಧ್ಯಕ್ಷರು ಮೆಚ್ಚಿ ಹೊಗಳಿದರು. ಹೊಗಳಿದರು ಮೀನ್ಸ್ ಅವರಿಗೆ ಒಂದು ಪ್ರೋತ್ಸಾಹ ಮಾಡಿದರು. ಇನ್ನು ಮುಂದೆ ಇಲ್ಲಿ ಯಾರಾದರೂ ಕಸ ಅಂದರೆ ದಟ್ಟಿ ಹೊಲಸು, ಕೊಳೆ ನೀರು ಅಂದರೆ ದಟ್ಟಿ ವಾಟರ್ ಹರಿಸಿದರೆ ದಂಡ ಹಾಕುವುದಾಗಿ, ದಂಡ ಮೀನ್ಸ್ ಫೈನ್ ಕಟ್ಟುವುದಾಗಿ ಎಚ್ಚರಿಸಿದರು. ಮಕ್ಕಳ ಒಗ್ಗಟ್ಟಿನ ಕೆಲಸವನ್ನು ಮೆಚ್ಚಿದ ಊರ ನಾಗರಿಕರು ಈ ರೀತಿ ಮಾಡಿದರೆ ನಮ್ಮ ನಗರ ಸ್ವಚ್ಛವಾಗುವುದರಲ್ಲಿ ಸಂದೇಹವಿಲ್ಲ. ಎಲ್ಲರೂ ಯಾವ ರೀತಿ ಮಾಡಿದ್ದಾರೆ, ಸ್ವಚ್ಛ ಮಾಡಿದರಲ್ಲ ಮಕ್ಕಳು, ಅದೇ ರೀತಿ ನಾವೆಲ್ಲರೂ ಮಾಡಿದರೆ ನಮ್ಮ ನಗರ ಸ್ವಚ್ಛವಾಗುವುದರಲ್ಲಿ ಸಂದೇಹವಿಲ್ಲ ಎಂದುಕೊಂಡರು. ಮಕ್ಕಳಿಗೆ ಸಂತೋಷವಾಯಿತು. ಆನಂತರ ಮಕ್ಕಳು ಆಟದ ಮೈದಾನ ಸುತ್ತ ಹೂವಿನ ಹಾಗೂ ಅಲಂಕಾರಿಕ ಗಿಡಗಳನ್ನು ನೆಟ್ಟರು. ಮಕ್ಕಳು ಏನು ಮಾಡಿದರು, ಆಮೇಲೆ ಆ ಮೈದಾನ ಸ್ವಚ್ಛವಾದಿಂದ ಆ ಆಟದ ಮೈದಾನ ಸುತ್ತ ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಗಿಡಗಳನ್ನು ನೆಟ್ಟರು. ಅವುಗಳಿಗೆ ನೀರು ಉಣಿಸಿದರು. ಒಂದೆರಡು ತಿಂಗಳಲ್ಲಿ ಆಟದ ಮೈದಾನ ಹಸಿರು ಗಿಡಗಳಿಂದ ಗೊಂಗೊಳಿಸಿತ್ತು. ಮಕ್ಕಳಿಗೆ ಆಟದ ಮೈದಾನ ಹಿರಿಯರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಸುಂದರ ಸ್ಥಳವಾಗಿ ಕಾಣಿಸಿತ್ತು. ಇಲ್ಲಿ ನೋಡ್ತಾ ಇದ್ರಲ್ಲೆಲ್ಲ ಮಕ್ಕಳು, ಇದು ಒಂದು ಸ್ಕೂಲ್, ಇದರ ಸುತ್ತಮುತ್ತ ಗಿಡ ಮರಗಳು ಕಾಣ್ತಾ ಇದೆ. ಇಲ್ಲಿ ಇದರಲ್ಲಿ ಮೊದಲೇನಿತ್ತು, ಮೊದಲಿನ ನೋಡ್ರಲ್ಲೇ ಮೊದಲಿನ ಪ್ಲೇಸ್ ಒಳಗೆ ಏನಿದೆ, ಎಲ್ಲ ದಟ್ಟಿ ಇದೆ, ಹೊಲಸಿದೆ, ಕಸದ ರಾಸೆ ಇದೆ. ಆದರೆ ಅವರು ಇದನ್ನೆಲ್ಲ ಸ್ವಚ್ಛಗೊಳಿಸಿದ್ರಿಂದ, ಸುಂದರವಾಗಿ ಮಾಡಿದ್ರಿಂದ ಆಮೇಲೆ ಯಾವ ರೀತಿ ಕಾಣ್ತಾ ಇದೆ ಸ್ಕೂಲು ನೋಡಿ, ಇದೆಲ್ಲ ಗಿಡ ಮರಗಳು ಯಾವ ರೀತಿ ಇದೆ, ಎಲ್ಲರೂ ಯಾವ ರೀತಿ ನಕ್ಕು ನಲಿತಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಒಗ್ಗಟ್ಟಾಗಿ ನಿಂತು ಕೆಲಸ ಮಾಡಬೇಕು. ಒಗ್ಗಟ್ಟಿನ ಕೆಲಸ ಇದೇನಾಗಿದೆ, ಒಗ್ಗಟ್ಟಿನಿಂದಾಗಿ ಒಬ್ಬರಿಂದ ಆಗ್ತಿರಲಿಲ್ಲ ಇದು ಕಸದ ರಾಶಿ ಹೊರತೆಗೆಯಲು. ಅಷ್ಟು ಅಲ್ಲಿರುವಂಥ ಮಕ್ಕಳು, ಹಿರಿಯರು, ಆ ನಗರಸಭೆ ಅಧ್ಯಕ್ಷರು ಎಲ್ಲರೂ ಸೇರಿ
ಇದನ್ನು ಸುಂದರವಾಗಿ ಸ್ವಚ್ಛಗೊಳಿಸಿದ್ದರಿಂದ ಈ ಸ್ಕೂಲ್ ಏನು ಕಾಣ್ತಾ ಇದೆ, ಬ್ಯೂಟಿಫುಲ್, ಸುಂದರವಾಗಿ ಕಾಣ್ತಾ ಇದೆ. ಅದಕ್ಕೆ ನಾವು ಈ ಪಾಠದಿಂದ ಏನು ಅರ್ಥ ಮಾಡಿಕೊಂಡು, ಒಗ್ಗಟ್ಟಿನಲ್ಲಿ ಕೆಲಸ, ಒಗ್ಗಟ್ಟಿನ ಕೆಲಸ ಮೀನ್ಸ್ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದರೆ ಯಾವುದೇ ಕೆಲಸವಾದರೂ ನಾವು ಮಾಡಬಹುದು. ಓಕೆ, ಥ್ಯಾಂಕ್ ಯು.